ಅದೇ ಮನೆ ಮನೆಗೆ ದೋನ್ ಹಜಾರ್ ರೂಪಾಯಿ ಮಾಡ್ತೇವೆ ಅಂದರ ಆಮೇಲೆ ತೆಲಿಗೆ ಹತ್ತು ಕಿಲೋ ಅಕ್ಕಿ ಅಂತಂದರ ಮತ್ತು ಕರೆಂಟ್ ಫ್ರೀ ಅಂದ ಇದು ಬಸ್ಸು ಬಸ್ ಫ್ರೀ ಅಂದಾರ ಓದ್ ಓದ್ ಬರ್ರೆ ಮಕ್ಕಳಿಗೆ ತೀನ್ ಹಜಾರ್ ಕೊಡ್ತೇವ ಮತ್ ಅವೆಲ್ಲಾ ನಮ್ಗೆಲ್ಲಾಕ್ ಬರಲ್ರಿ ಹ ಗ್ಯಾರಂಟಿ ನೋಡ್ರಿ ಹ ಈ ಕಾರ್ಡ್ ಕೊಟ್ಟು ಹೋಗ್ಯಾರ ಮತ್ತು ಅವ್ರ ಅವರು ಮತ್ತು ಆಮೇಲೆ ಭೀ ಈಗ ಮನೆಗೆ ದೋನ್ ಹಜಾರ್ ರೂಪಾಯಿ ಓನರಿ ಮಾಡ್ತೇವೆ ನಾವು ಹಿರ್ಗೊಳಿಗ್ ಮಾಡ್ತೇವೆ ಅಂತ ಹಿಂಗೆ ಹೇಳ್ಯಾರ ಅಂದಮೇಲೆ ಇವತ್ತು ನಮ್ಮ ನಮ್ಮ ಸಸಿ ಹೇಳ ಅಂತಂದ್ರೆ ನಮ್ಮ ಸಸಿ ಬೇರೆನೇ ಇದ್ದೇವೆ ನಾವು ಅವರು ಬೇರೆನೇ ಇದ್ದೇವೆ ಬೇರೆ ನಮ್ಮ ಸಸಿ ಏನಂತಾಳೆ ಅವ್ರು ನಿಮ್ಗೆ ಹೆಂಗೆ ಕೊಡ್ತಾರೆ ನಮ್ಗೆ ಕೊಡೋರ್ ನಾವು ಭೀ ಹಾಕಿದೇವಲ್ಲ ಯಾಕ ಹಾಕಿಲ್ಲ ಜಗಳ ನಡ್ದ ನಮ್ಮ ಸಸಿ ನಮ್ಗೆ ಮನೆಗಿಂದ ಓಡ್ಸಕ್ಲಾ ತಳಕಿ ನಾವು ಏನು ಮಾಡ್ಬೇಕು ಎಲ್ಲಿ ಹೋಗಬೇಕು ಎಲ್ಲರಿಗೂ ಕೊಡಬೇಕು ಎಲ್ಲ ಸರ್ವ ಜಾತಿ ರೀ ಹಾಂ ಎಲ್ಲರಿಗೂ ಕೊಡ್ಬೇಕು ಸರ್ವ ಜಾತಿ ಕೊಡ್ಬೇಕು ಬಿ ಪಿ ಎಲ್ ಎ ಪಿ ಎಲ್ ಹಿಂಗಲ್ಲ ಏನಂದ್ರೆ ಭೀ ಅದು ಭಾಳ ಜಗಡ ಕಿಡಿಗೆ ಇದ್ರಿ ಮತ್ತೆ ಅವ್ರಿಗೆ ಕೊಟ್ರು ಇವ್ರಿಗೆ ಕೊಟ್ರು ಹತ್ತಿ ಸಸಿ ಅಂತ ಎಲ್ಲ ಹತ್ತಿ ಸಸಿ ಓಡ್ ತಗೊಂಡ್ರೆ ಸೊಸೆ ಓಡ್ ತಗೊಂಡ್ರಿ ಆಯ್ತು ಆಯ್ತ್ ಮತ್ ಅತ್ತಿ ಹತ್ತಿ ಕೊಡ್ಬೇಕು ಸೊಸೆ ಸಸಿ ಕೊಡ್ಬೇಕ್ರಿ ಕೊಡ್ಬೇಕ ಆಗೊಂದ್ ಆಡದ್ರು ನಾವೆಲ್ಲಾರ ಏನ್ ಬೇಕಾದ್ ಮಾಡ್ತೇವ ಅದ್ರ ನೀವ್ ಕರ್ದಾಲ್ ಬರ್ತೇವ ನೀವು ಹೇಳಿದಲ್ಲಿ ಬರ್ತೇವೆ ಏನ್ ಮಾಡಿದ್ರೆ ಮಾಡ್ತೇವೆ ಅಂತ ನಮ್ಮ ಕಾಲ್ ಬಿದ್ರು ಈಗ ನಮಗೆ ಕಾಲ್ ಬಿದ್ರು ಬಿ ಈಗ ಏನ್ ನಮ್ಗೆ ಹೊಂಟ್ರಿ ನಾವು ನಾವ್ ಉಲ್ಟವ್ರ ಕಾಲ್ ಬಿದ್ರು ಭೀ ನೋಡೋದಿಲ್ಲ ನಮ್ಗೆ ಅವರು ಮತ್ತ ಹ್ಯಾಂಗ ರೀ ಮತ್ತೆ ತೆಲಿಗೆ ಹತ್ತು ಕಿಲೋ ಅಕ್ಕಿ ಕೊಡ್ತೇ ಅಂದಾರೀ ಮತ್ತೆ ಈಗ ಯಾಕೆ ಅದು ಇದು ಆಪ್ಷನ್ ಇಡಬೇಡ್ರಿ ಅವ್ರ ಏನ್ ಬಿ ಆ ಬಿ ಪಿ ಎಲ್ ಕಾರ್ಡ್ ಅದು ಕಾರ್ಡ್ ಅನ್ಬ್ಯಾಡದ್ರಿ ಎಲ್ಲ ಅವ್ರು ಏನ್ ಹೇಳ್ಯಾರ ಅದ್ರ ಪ್ರಕಾರ ಮಾಡ್ಬೇಕ್ರಿ ಸರ್ ಆ ಸರ್ಕಾರ ಮುಂಚೆ ಒಂದ್ ಮಾತಾಡ್ಯಾರೀ ಈಗ ಒಂದ್ ಮಾತಾಡ್ಲತ್ತರಿ ಅವೆಲ್ಲ ಎರಡೆರಡು ಮಾತಾಡ್ಬೇಡ್ರಿ ಅವ್ರ ಫಸ್ಟ್ ಏನ್ ಮಾತಾಡ್ಯಾರ ಅದೇ ಮಾತಾಡ್ಬೇಕ್ರಿ ಸರ್ ಎಲ್ಲರಿಗ ಕೊಡ್ಬೇಕ್ರಿ ಸರ್ ಯಾರು ಯಾವ್ದೂ ಹರತ್ ಇರ್ಬೇಡ್ರಿ ಹಾ ಎಲ್ಲಾ ಜಾತಿಗೂ ಎಲ್ಲಾ ಇದಕ್ಕೂ ಕೊಡ್ಬೇಕ್ರಿ ಹಾ ನೀವ್ ಗೆದ್ದು ತಂದಿದ್ದೇವಲ್ರಿ ನೀವ್ ಅದ್ರ ಪ್ರಕಾರ ನಡ್ಸ್ಬೇಕ್ರಿ ಸರ್ ಮಾಡಿಕೊಡ್ಬೇಕು ಜಾರಿ ಆಗೋದಲ್ಲ ಅವ್ರು ಐದು ವಚನಗಳನ್ನ ಅವ್ರು ಜಾರಿ ಮಾಡ್ಕೊಡ್ಬೇಕು ಅಂತ ಅವ್ರುಗಳಲ್ಲಿ ಕೇಳ್ಕೊತೀನಿ ಇನ್ನೂ ಆಗಿಲ್ಲಲ್ಲ ಸರ್ ಹದಿನೈದು ದಿನದ ಗೊತ್ತಾಯ್ತು ಈಗ ಅದು ಬಸ್ಸಿಂದ ಒಂದು ಹೇಳಿದ್ದಾರೆ ನೂರು ಕಿಲೋಮೀಟರ್ ಅಂತ ಒಂದು ಕನಿಷ್ಠ ಇಷ್ಟು ಕಿಲೋಮೀಟರ್ ಅಂತ ಮಾಡಿದ್ದಾರೆ ಎಲ್ಲಾ ಕಡೆನೂ ಹೋಗ್ಬೋದು ಅಂತ ಹೇಳಿದ್ರು ಅದನ್ನ ಆದಷ್ಟು ಒಂದು ಅನುಕೂಲ ಆಗೋ ತರಕೆ ಮಾಡ್ಕೊಡ್ಬೇಕು ಅಂತ ನಾವ್ ಕೇಳ್ಕೊತೀವಿ ಎಲ್ಲ ಹೆಣ್ಮಕ್ಳಿಗು ಬಡವರ ಹೆಣ್ಮಕ್ಳುಗೆ ಎಲ್ಲಾ ಅನುಕೂಲ ಮಾಡ್ಕೊಡ್ಲಿ ಕೆ ಕೆಜಿ ಅಕ್ಕಿ ಫ್ರೀ ಕೊಡ್ಲಿ ಸರ್ ಹಾ ಸರ್ ಸಿಗ್ಬೇಕು ಇವಾಗ ನಾವು ಗೆಲ್ಸಿದಿವಲ್ಲ ಹೌದು ಈಗ ಗೆಲ್ಸ ತಗ ಭರವಸೆ ಕೊಟ್ಟಿದ್ದಾರೆ ಗೆಲ್ಸ ಮೇಲೆ ಮಾಡ್ಕೊಡ್ಬೇಕು ತಾನೇ ಏನಕ್ಕೆ ಚೇಂಜ್ ಮಾಡ್ತಾರೆ ಮಾಡ್ಕೊಡ್ಬೇಕು ಸರ್ ಇಬ್ಬರಿಗೂ ಹಾಕ್ಲಿ ಇವಾಗ ಬೇರೆ ಬೇರೆ ಇದ್ರೆ ಇಬ್ಬರಿಗೂ ಹಾಕ್ಬೇಕು ತಾನೆ ಅದ ಹೆಂಗ್ ಬರುತ್ತೆ ಸರ್ ಹೇಳಿ ಇಬ್ರಿಗೂ ಹಾಕ್ಲಿ ಗೆಲ್ಸಿದೀವಿ ಅಂದ್ರ ಮೇಲೆ ಮಾಡ್ಕೊಡ್ಬೇಕು ಅವ್ರ ಭರವಸೆ ಮೇಲೆ ನಾವ್ ಗೆಲ್ಸಿದೀವಿ ತಕ ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಇವಾಗ ಹೆಂಗ್ ಸರ್ ನೂರ್ ಕಿಲೋಮೀಟರ್ ಐವತ್ ಕಿಲೋಮೀಟರ್ ಅಂತ ಹೇಳ್ತಾರೆ ಈಗ ನೂರ್ ಕಿಲೋಮೀಟರ್ ಆದ್ಮೇಲೆ ಅವ್ರು ಬೇರೆ ಇರ್ತಾರಲ್ವಾ ಅವ್ರೆಲ್ಲ ಹೋಗ್ಬೇಕು ಅವ್ರ ದುಡ್ಕೊಡ್ ಹೋಗಕ್ಕಾಗುತ್ತಾ ಹೇಳಿ ಇವಾಗ ಹೇಳ್ತಿದ್ದಾರೆ ಅವಾಗ ಹೇಳಿದ್ರು ನಾವು ಹಾಸನ್ಗೆ ಹೋದ್ರು ಫ್ರೀ ಹೋದ್ರು ಫ್ರೀ ಎಲ್ಲ ಫ್ರೀ 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 ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಡಿಸ್ಟಿಂಕ್ಷನ್ ಇದ್ ಮಾಡ್ತಿದ್ದಾರೆ ಇದು ತಪ್ಪು ಸರ್ ಮಾಡೋದವ್ರು ಜನಗಳಿಗೆ ಭರವಸೆ ಕೊಟ್ಟಂಗೆ ನಡ್ಕೊಬೇಕು ಸರ್ಕಾರ ಅದ್ಬಿಟ್ಟು ಫಸ್ಟೇ ನೀವು ಗೆಲ್ಲೋ ಕಾರಣಕ್ಕೋಸ್ಕರ ನೀವೆಲ್ಲ ಎಲ್ಲಾ ಆಸೆ ಹುಟ್ಟಿಸ್ಬಿಟ್ಟು ಈಗ ಅದಕ್ಕೆಲ್ಲ ಕಂಡೀಷನ್ ಹಾಕಿದ್ರೆ ಜನ ಒಪ್ಪಲ್ಲ ಸರ್ ಸ್ಟ್ರೈಕ್ ಮಾಡ್ತಾರ ಅಷ್ಟೇನೆ ಲೇಡೀಸ್ ಕೂಡ ಎಲ್ಲಾ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಸರ್ಕಾರ ಎಚ್ಚೆತ್ಕೊಬೇಕು ಸಿಲಿಂಡ್ರೂ ನಾಲ್ಕು ಕೊಡ್ತೀನಿ ಅಂತ ಹೇಳಿ ಕಟ್ಟಕ್ ಆಗುತ್ತೆ ಕೆಲ್ಸದ ಮನೆಗೆ ಹೋಗೋರ್ ಅವ್ರೆ ತೀರ ಕೈಲಾಗ್ದಾರ ಅವ್ರೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡ್ಲೇಬೇಕು ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಎಲ್ಲಾ ಕೊಡ್ಲೇ ಇಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ಲೇ ಮಾಡ್ತಾರೆ ಇನ್ನೊಂದ್ಸರಿ ಎಲೆಕ್ಷನ್ ಬರ್ತಾರಲ್ಲ ಅವಾಗ ಇದ್ ಮಾಡ್ತಾರ ಅಷ್ಟೇ ರಾಜ್ಯದ ಜನರು ಹೋಗ್ಬಿಟ್ಟು ಕಾಂಗ್ರೆಸ್ ನಾಯಕರನ್ನ ನಮಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡಿ ಫ್ರೀ ಸ್ಕೀಮ್ಗಳನ್ನ ಕರುಣಿಸಿ ಹೇಳಿ ಯಾರು ಕೂಡ ಕೇಳಲಿಲ್ಲ ಅಧಿಕಾರಕ್ಕೆ ಬರಬೇಕಿತ್ತು ಚುನಾವಣೆಯನ್ನ ಗೆಲ್ಲಬೇಕಿತ್ತು ಕಾಂಗ್ರೆಸ್ ನಾಯಕರು ಭರವಸೆಯನ್ನು ಕೊಟ್ಟರು ಗ್ಯಾರಂಟಿಗಳನ್ನು ಕೊಡ್ತೀವಿ ಹೇಳಿ ಭರವಸೆಯನ್ನು ಕೊಟ್ಟರು ಆದರೆ ಈಗ ಜಾರಿಗೆ ತರಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನನಗೂ ಫ್ರೀ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈಗ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದ್ರೆ ಜನ ಸುಮ್ಮನಿರ್ತಾರಾ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಆಕ್ರೋಶ ಭುಗಿಲೆದ್ದೇ ಹೇಳುತ್ತೆ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ಮುಂದಾಗೆ ಆಗ್ತಾರೆ ಹಾಗಾಗಿ ಒಂದು ರೀತಿಯ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿರುವಂತಹ ಪರಿಸ್ಥಿತಿ ಸಹಜವಾಗಿಯೇ ಈಗ ನದಾಗಿದೆ ಕಾರಣ ಒಂದು ಕಡೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸ್ಬೇಕು ಅಂದರೆ ವಾರ್ಷಿಕವಾಗಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಅದನ್ನು ಹೇಗೆ ಕ್ರೋಢೀಕರಣ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದು ಕೂಡ ಕಂಡೀಷನ್ಸ್ ಅಪ್ಲೈ ಆದರೆ ಇನ್ನು ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಲ್ರಿಗೂ ಕೂಡ ಈ ಗ್ಯಾರಂಟಿಗಳು ಅಪ್ಲೈ ಆಗೋದಾದ್ರೆ ಆ ಬಜೆಟ್ನ ಗಾತ್ರ ಏನಿದೆ ಅರವತ್ತು ಸಾವಿರ ಕೋಟಿ ಏನಿದೆ ಅದು ಮತ್ತಷ್ಟು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅದನ್ನೇ ಹೇಗೆ ಹೊಂದಾಣಿಸ್ತಾರೋ ಗೊತ್ತಿಲ್ಲ ಮತ್ತೊಂದು ಕಡೆ ಯಾವುದೇ ಕಂಡೀಷನ್ಸ್ ಇಲ್ಲದೆ ಎಲ್ಲರಿಗೂ ಫ್ರೀ ಭಾಗ್ಯವನ್ನ ಕೊಡ್ತೀವಿ ಅಂತ ಹೇಳಿದಂತಹ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದೇ ಆದರೆ ಮಾನದಂಡಗಳನ್ನು ಕನ್ಸಿಡರ್ ಮಾಡಿದ್ದೇ ಆದರೆ ದೊಡ್ಡ ಪೇಚಿಗೆ ಸಿಲ್ಕೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬೀಸೋ ದೊಣ್ಣೆಯಿಂದ ಈಗ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರ ಹೇಗೆ ಪಾರಾಗುತ್ತೆ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ ಕಾರಣ ಚುನಾವಣೆಯ ಸಂದರ್ಭದಲ್ಲಿ ಮನೆ ಮನೆಗೆ ಹೋದ್ರು ಕಾರ್ಡುಗಳನ್ನು ಹಂಚಿದ್ರು ಅವರ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಪ್ರದೀಪ್ ಈಶ್ವರ್ ಆಗಿರಬಹುದು ಜಮೀರ್ ಅಹಮದ್ ಖಾನ್ ಆಗಿರಬಹುದು ಇಪ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಈ ಗ್ಯಾರಂಟಿ ಕಾರ್ಡ್ಗಳನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಿಂಗಳಿಗೆ ಎರಡು ಸಾವಿರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಐದು ವರ್ಷಕ್ಕೆ ಒಂದು ಕಾಲ್ ಸಹ ಒಂದು ಕಾಲ್ ಲಕ್ಷ ನಿಮಗೆ ಸಿಗುತ್ತೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ